ಈ ಭೂಮಿಯಲ್ಲಿ ಸಕಲ ಚರಾಚರಗಳಿಗೂ ಆಧಾರ ಪ್ರಕೃತಿ. ಪ್ರಕೃತಿ ಇಲ್ಲದೆ ನಾವಿಲ್ಲ. ಇಂದು ಮನುಷ್ಯರಾದ ನಾವು ಈ ಭೂಮಿಯಲ್ಲಿ ನಮ್ಮ ಅಸ್ತಿತ್ವ ಉಳಿಸಿಕೊಂಡಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ಪ್ರಕೃತಿ. ಇಂದು ನಾವು ಅಂತಹ ಪ್ರಕೃತಿಯ ವಿರುದ್ಧ ನಿಂತಿದ್ದೇವೆ. ಗಿಡ ಮರಗಳನ್ನು ನಾಶಗೊಳಿಸಿ, ಬೆಟ್ಟ ಗುಡ್ಡಗಳನ್ನು ನಿರ್ನಾಮಗೊಳಿಸಿ, ನದಿ ಜಲಗಳನ್ನು ಕಲುಷಿತಗೊಳಿಸಿ ಅಟ್ಟಹಾಸ ಮೆರೀತಾ ಇದ್ದೇವೆ. ನಾವು ಅದೆಷ್ಟೋ ಗಿಡ ಮರಗಳನ್ನು ನಾಶಗೊಳಿಸಿದ್ದೇವೆ, ಆದರೆ ಆ ಜಾಗದಲ್ಲಿ ಮತ್ತೊಂದು ಗಿಡವನ್ನು ನೆಟ್ಟು ಪೋಷಿಸಿ ಮರವಾಗಿಸುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಎಷ್ಟು ಮಂದಿ ಮಾಡಿದ್ದೇವೆ? ಇಂತಹ ಪ್ರಶ್ನೆಗೆ ಉತ್ತರವಾಗಿ ನಮ್ಮೆದುರು ಬರುವವರೇ ಶ್ರೀಮತಿ ಸಾಲುಮರದ ತಿಮ್ಮಕ್ಕರವರು. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸವನ್ನ ಮಾಡ್ತಾರೆ. ಇವರು ಚಿಕ್ಕಯ್ಯ ಎಂಬವರನ್ನ ವಿವಾಹವಾಗ್ತಾರೆ. ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಎಂಬ ಗ್ರಾಮಕ್ಕೆ ಸೇರಿದವರಾಗಿರ್ತಾರೆ. ದುರಾದೃಷ್ಟವಶಾತ್ ಇವರಿಗೆ ಮಕ್ಕಳಿರೋದಿಲ್ಲ. ತಿಮ್ಮಕ್ಕರವರು ತಮಗೆ ಮಕ್ಕಳಿಲ್ಲದೇ ಇರುವಂತಹ ಕೊರಗನ್ನ ದುಃಖವನ್ನ ಮರೆಯೋದಕ್ಕೋಸ್ಕರ ತಮ್ಮ ಪತಿಯ ಜೊತೆ ಸೇರಿ ಆಲದ ಸಸಿಗಳನ್ನ ನೆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕುದೂರಿನಿಂದ ಹುಲಿಕಲ್ ತನಕ ಇರುವಂತಹ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳನ್ನ ನಾವು ನೋಡಬಹುದು. ಅವರಿದ್ದ ಹಳ್ಳಿಯ ಹತ್ರ ಆಲದ ಮರಗಳು ಜಾಸ್ತಿ ಇತ್ತು. ಆದ್ರಿಂದ ತಿಮ್ಮಕ್ಕ ಹಾಗೂ ಅವರ ಪತಿ ಈ ಮರಗಳಿಂದ ಸಸಿಗಳನ್ನ ಕಸಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲ ವರ್ಷ 10 ಸಸಿಗಳನ್ನ, ಎರಡನೇ ವರ್ಷ 15 ಸಸಿಗಳನ್ನ, ಮೂರನೇ ವರ್ಷ 20, ಹೀಗೆ ಸಸಿಗಳನ್ನ ನೆಡೋದಕ್ಕೆ ಮುಂದಾಗ್ತಾರೆ. ಸಸಿಗಳನ್ನ ನೆಟ್ಟು ಇವರು ಸುಮ್ಮನಾಗೋದಿಲ್ಲ. ಅವುಗಳಿಗೆ ನೀರೆರೆದು ಮೇವಿನ ಜಾನುವಾರುಗಳಿಂದ ಅವುಗಳನ್ನ ರಕ್ಷಿಸಿ ನಿರಂತರವಾಗಿ ತಮ್ಮ ಅಲ್ಪ ಆದಾಯದಿಂದ ಅವುಗಳನ್ನ ಪೋಷಿಸ್ತಾರೆ. ಸಸಿಗಳಿಗೆ ನೀರಿನ ಅವಶ್ಯಕತೆ ಇದ್ದಿದ್ರಿಂದ ಮುಂಗಾರಿನ ಸಮಯದಲ್ಲಿ ಅವರು ಸಸಿಗಳನ್ನ ನೆಡ್ತಾರೆ. ಹೀಗೆ ಅವರು ನೆಟ್ಟಂತಹ ಸಸಿಗಳು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸುಮಾರು 300 ಹೆಚ್ಚು ಸಸಿಗಳನ್ನ ಇವರು ನೆಟ್ಟಿದ್ದಾರೆ. ನೋಡಿ, ಒಂದು ಮಗುವನ್ನ ಸಣ್ಣ ವಯಸ್ಸಿನಿಂದ ಸಾಕಿ ಬೆಳೆಸುವಂತಹ ಪರಿಶ್ರಮ ಎಷ್ಟು ಅಂತ ಪ್ರತಿಯೊಬ್ಬ ತಾಯಂದಿರಿಗೂ ಕೂಡ ಗೊತ್ತಿದೆ. ಅದೇ ರೀತಿ ಒಂದೊಂದು ಗಿಡದ ಪಾಲನೆ ಪೋಷಣೆಯನ್ನ ತಿಮ್ಮಕ್ಕ ದಂಪತಿಗಳು ಮಾಡಿರೋದು ನಿಜಕ್ಕೂ ಸಣ್ಣ ಸಾಧನೆಯಂತೂ ಅಲ್ಲ. ತಿಮ್ಮಕ್ಕರವರ ಈ ಅಭೂತಪೂರ್ವವಾದ ಕಾರ್ಯವನ್ನ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿದೆ. ಆದರೆ ತಿಮ್ಮಕ್ಕರವರು ಇದಕ್ಕೆಲ್ಲ ಆಶಿಸಿ ಈ ಕಾರ್ಯವನ್ನ ಮಾಡಿಲ್ಲ. ನಮ್ಮನ್ನ ಸಲಹುವಂತಹ ಪರಿಸರಕ್ಕೆ ನಾವೇನಾದರೂ ಮಾಡಲೇಬೇಕು ಎಂಬ ಹಂಬಲದಿಂದ ಮಕ್ಕಳಿಲ್ಲದ ಇವರು ಸುಮಾರು 300 ಹೆಚ್ಚು ಆಲದ ಮರಗಳಿಗೆ ತಾಯಿಯಾಗ್ತಾರೆ. ತಿಮ್ಮಕ್ಕನವರೇ, ನೀವೇ ನಿಜವಾದ ಪ್ರಕೃತಿ ಮಾತೆಯ ಮಗಳು. ನೀವು ನಮ್ಮ ನಾಡಿನ ಹೆಮ್ಮೆ.